गुरुभ्यो नमः हरिः ओम् सर्वविघ्नः प्रशमनम् सर्वसिद्धिकरम् परम् सर्वजैव प्रणेतारम् वन्दे विजयदम् हरिम् हरिः ओम् चातुर्मास्यद परम पवित्रवागिरुवंतह कालदल्लि नावेल्ल इद्दीवि चातुर्मास्यदल्लि ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಆಚರಣೆಯ ಬಗ್ಗೆ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಮುಖ್ಯವಾಗಿರುವಂತಹ ಉದ್ಯಾಪನ ವಿಧಿ ಮತ್ತು ಈ ನಮ್ಮ ಚಾತುರ್ಮಾಸ್ಯ ಕಾಲದಲ್ಲಿ ಎರಡು ಮೂರು ಆಖ್ಯಾನಗಳನ್ನು ದಿನಾ ಹೇಳ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಜೀಮೂತನ ಕಥೆಯನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಜೀಮೂತ ಅಂತ ಹೇಳಿ ಹಿಂದೆ ಸೌರಾಷ್ಟ್ರ ಅಂತ ಒಂದು ಊರು, ಆ ದೇಶದಲ್ಲಿ ಜೀಮೂತ ಅನ್ನುವಂತಹ ಹೆಸರಿನ ಒಬ್ಬ ವೈಶ್ಯ ಇದ್ದ, ದೊಡ್ಡ ವ್ಯಾಪಾರಿ. ಅವನ ಮನೆಯ ವಿಶೇಷತೆ ಏನು ಅಂತಂದ್ರೆ, ಬಹಳಷ್ಟು ಹಣವನ್ನು ವ್ಯಯ ಮಾಡಿ ಆ ಮನೆಯನ್ನು ಕಟ್ಟಿಸಿದ. ಆ ಮನೆಯ ವಿಶೇಷತೆ ಏನು ಅಂದ್ರೆ, ಆ ಮನೆಯಲ್ಲಿರುವಂತಹ ಎಲ್ಲ ಪಾತ್ರೆಗಳು ಸುವರ್ಣಮಯವಾಗಿರುವಂಥದ್ದು, ಬಂಗಾರದಿಂದ ಮಾಡಿರುವಂತಹ ಪಾತ್ರೆಗಳು. ಅಂತಹ ಅದ್ಭುತವಾದ ಮನೆ ಆ ಜೀಮೂತನ ಮನೆ. ಅವನಿಗೆ 60 ವರ್ಷ ಆದಾಗ ಅವನ ಮನಸ್ಸಿನಲ್ಲಿ ಒಂದು ವಿಷಯ ಬಂತು, ಇಲ್ಲ ನಾ ಈ ಮನೆಯ ಪದಾರ್ಥಗಳನ್ನೆಲ್ಲವನ್ನೂ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು ಅಂತ ಅವನ ಮನಸ್ಸಿನಲ್ಲಿ ಬಂತು. ಎಲ್ಲ ದೇಶಗಳಿಗೆ ಹೇಳಿ ಕಳಿಸ್ದ, ಎಲ್ಲ ಬ್ರಾಹ್ಮಣರಿಗೆ ನೀವು ಇಂಥ ದಿವಸ ದಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ನೀವೆಲ್ಲ ಬರ್ರಿ. ಎಲ್ಲ ಬ್ರಾಹ್ಮಣರು ಬಂದ್ರು. ಬಂದ ಮೇಲೆ ಇವನು ಅವತ್ತು ಬಂದಾಗ ದಾನವನ್ನು ಕೊಡಬೇಕಾಗಿತ್ತು, ಹೇಳಿದ ಸಮಯಕ್ಕೆ ಅವತ್ತು ದಾನವನ್ನು ಮಾಡಲೇ ಇಲ್ಲ. ಅವನೇನ್ ಮಾಡ್ದ, ತನ್ನಲ್ಲಿರುವಂತಹ ಹಣದ ಮದದಿಂದ, ಹಣದ ಸೊಕ್ಕಿನಿಂದ ಅವನೇನ್ ಮಾಡ್ದ, ಬಂದಿರೋ ಬ್ರಾಹ್ಮಣರನ್ನ ಬಹಳಷ್ಟು ದಿವಸ ಕಾಯಿಸ್ದ. ಕಾಯಿಸಿ ಕಾಯಿಸಿ ಆ ಬಂಗಾರದ ಪಾತ್ರೆಗಳನ್ನ, ದಾನವನ್ನ, ಹಣವನ್ನ ಕೊಟ್ಟ ಎಲ್ಲ ಬ್ರಾಹ್ಮಣರಿಗೆ. ಎಲ್ಲ ಕೊಟ್ಟ ಆದ ಮೇಲೆ 100 ವರ್ಷ ಆಯ್ತು, ಅವನು ಮೃತನಾದ. ಮೃತನಾದ ಮೇಲೆ ಮುಂದೆ ಅವನು ಗಜಯೋನಿಯನ್ನ ಹೊಂದಿದ. ಗಜಯೋನಿಯನ್ನ ಪಡಿಲಿಕ್ಕೆ ಕಾರಣ ಏನು? ನರಕದಲ್ಲಿ ಪ್ರಶ್ನೆಯನ್ನ ಕೇಳಿದಂತೆ, ನಾನಿಷ್ಟೆಲ್ಲಾ ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ್ದೀನಿ, ಇಷ್ಟೆಲ್ಲಾ ದಾನ ಮಾಡಿದ ಮೇಲೆ ನನಗೆ ಒಳ್ಳೆ ಮೋಕ್ಷ ಸ್ವರ್ಗ ಪ್ರಾಪ್ತಿಯಾಗಬೇಕಾಗಿತ್ತು, ಆದರೆ ಗಜಯೋನಿ ಯಾಕಾಗಿದೆ? ಆಗ ಉತ್ತರವನ್ನು ಕೊಟ್ಟಿದ್ದಾರಂತೆ ಅಲ್ಲಿ ಯಮದೇವರು, ಇಲ್ಲ ನೀ ಬ್ರಾಹ್ಮಣರು ಬಂದಿದ್ರಲ್ಲ, ಆ ಬ್ರಾಹ್ಮಣರಿಗೆ ವಿನಾಕಾರಣವಾಗಿ ನೀನೇನ್ ಮಾಡಿದ್ದೀಯ, ಕಾಯಿಸಿದ್ದೀಯ. ನೀನು ಸಾಯೋ ಸಮಯಕ್ಕೆ ವಿಷ್ಣು ಶರ್ಮ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಬಂದ, ದಾನ ತೆಗೆದುಕೊಳ್ಳಬೇಕು ಅಂತ ಹೇಳಿ, ಆದ್ರೆ ನೀನು ಮೃತನಾಗ್ಬಿಟ್ಟಿದ್ದಿ, ಅದು ಒಂದು ದೋಷ. ಬ್ರಾಹ್ಮಣ ಬಂದ ಮೇಲೂ ನೀ ದಾನ ಕೊಡದೆ ಹಾಗೆ ಮೃತನಾಗಿದ್ದೀಯ. ಮುಂದೆ ಮಾಹಿಷ್ಮತಿ ಅನ್ನೋ ಪಟ್ಟಣದಲ್ಲಿ ಹೈಹಯ ಕುಲದಲ್ಲಿ ಪ್ರದೀಪ ಅನ್ನುವಂತಹ ರಾಜನಾಗಿ ಜನಿಸ್ತಾನೆ ಆ ಬ್ರಾಹ್ಮಣ, ಅಲ್ಲಿ ನೀನು ಗಜಶಾಲೆಯಲ್ಲಿ ಅವನ ಸೇವೆಯನ್ನ ಮಾಡಿ ಮುಂದೆ ಈ ಗಜ ಯೋನಿಯನ್ನ ದಾಟಿ ಮುಂದೆ ಮತ್ತೆ ವೈಶ್ಯನಾಗಿ ಹುಟ್ಟಿದ ಮೇಲೆ ನಿನಗೆ ಮುಕ್ತಿ. ಅಂದ್ರೆ ಈ ಚಾತುರ್ಮಾಸ್ಯದ ಆಖ್ಯಾನದಿಂದ ನಾವು ತಿಳಿಯುವಂತಹದ್ದೇನು ಅಂದ್ರೆ, ನಮ್ಮ ಕೈಯಲ್ಲಿದ್ದಾಗ ವಸ್ತುಗಳನ್ನ, ಪದಾರ್ಥಗಳನ್ನ, ದಾನವನ್ನ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಬಾರದು ಮೊದಲನೇದ್ದು. ಎರಡನೇದ್ದು, ವಂಚನೆ ಮಾಡಬಾರದು, ಮುಂದೆ ಹಾಕಬಾರದು, ನಾಳೆ ಅಂತ ಅನ್ನಬಾರದು. ಕೈಯಲ್ಲಿದ್ದಾಗ ದಾನವನ್ನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಚಾತುರ್ಮಾಸ್ಯ ಮಹಾತ್ಮ್ಯ ನಮಗೆ ತಿಳಿಸ್ಕೊಡುತ್ತೆ. ಹಾಗಾದ್ರೆ ನಾವು ಮಾಡಿರುವಂತಹ ಎಲ್ಲ ಕರ್ಮಗಳಿಗೆ, ಅದರಲ್ಲೂ ವಿಶೇಷವಾಗಿ ಚಾತುರ್ಮಾಸ್ಯದಲ್ಲಿ ಮಾಡಿರುವಂತಹ ಎಲ್ಲ ಕರ್ಮಗಳಿಗೆ ಉದ್ಯಾಪನೆಯನ್ನು ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಉದ್ಯಾಪನೆ ಮಾಡೋ ಉದ್ದೇಶ ಏನು ಅಂತ ಕೇಳಿದ್ರೆ, ಸಕಲ ಪಾಪಗಳ ನಿವೃತ್ತಿ ಅದು ಉದ್ಯಾಪನೆಯನ್ನು ಮಾಡೋದ್ರಿಂದ. ಉದ್ಯಾಪನಂ ಆಚರೇತ್, ಉದ್ಯಾಪನವನ್ನೇ ಮಾಡಬೇಕು. ಭವಿಷ್ಯೋತ್ತರ ಪುರಾಣ ಹೇಳುತ್ತೆ, ಎಲ್ಲ ಪಾಪಗಳ ಪರಿಹಾರ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು, ನಾನು ಹಿಂದೆ ಹೇಳಿರುವಂತಹ ಯಾವುದೇ ವ್ರತ ಮಾಡಿದ್ರು ಅದಕ್ಕೆ ಉದ್ಯಾಪನೆಯನ್ನ ಮಾಡಬೇಕು. ಉದ್ಯಾಪನೆ ಮಾಡೋದಷ್ಟೇ ಅಲ್ಲ, ಉದ್ಯಾಪನೆಯ ಜೊತೆಗೆ ನಾನು ಈಗ ಹೇಳುವಂತಹ ಪದಾರ್ಥಗಳನ್ನ ದಾನವಾಗಿ ನೀಡಬೇಕು ಬ್ರಾಹ್ಮಣರಿಗೆ ಅಂತ ಹೇಳಿದ್ದಾರೆ.
ಮೊದಲನೆಯದಾಗಿ ತೈಲತ್ಯಾಗೆ ಘೃತಂ ದದ್ಯಾತ್ ಅಂತ ಹೇಳಿದ್ದಾರೆ. ಚಾತುರ್ಮಾಸ್ಯ ಕಾಲದಲ್ಲಿ ನೀವೇನಾದರೂ ತೈಲವನ್ನ ಬಿಟ್ಟಿದ್ರೆ ಅದಕ್ಕೆ ನೀವು ಉದ್ಯಾಪನೆಯ ದಿವಸ ನೀವೇನ್ ಮಾಡಬೇಕು, ವಿಶೇಷವಾಗಿ ಘೃತವನ್ನ ಅಂದ್ರೆ ತುಪ್ಪವನ್ನ ದಾನವನ್ನಾಗಿ ನೀಡಬೇಕು. ಇನ್ನು ತೈಲತ್ಯಾಗೆ ಘೃತಂ ದದ್ಯಾತ್, ಘೃತತ್ಯಾಗೆ ತುಪ್ಪವನ್ನೇ ಬಿಟ್ಟಿದ್ರೆ 4 ತಿಂಗಳು ಪಯಸ್ಮೃತ ಹಾಲನ್ನ ದಾನವನ್ನಾಗಿ ನೀಡಬೇಕು. ಮೌನೇ ಪಿಂಡಸ್ತಿಲಾದೇಯ ಸಹಿಣ್ಯ ದ್ವಿಜಾತಯೇ ಅಂತ ಹೇಳಿದ್ದಾರೆ. ಮೌನ ವ್ರತವನ್ನ ಮಾಡಿರುವಂತವರು ವಿಶೇಷವಾಗಿ ಸುವರ್ಣದಿಂದ ಕೂಡಿರುವಂತಹ ತಿಲವನ್ನ ದಾನವನ್ನಾಗಿ ನೀಡಬೇಕು. ಭೋಜನವನ್ನ ವಿಶೇಷವಾಗಿ ಮೊಸರಿನಿಂದ ಮಾಡಿರುವಂತಹ ಅನ್ನವನ್ನ ವಿಶೇಷವಾಗಿ ಭೋಜನ ಮಾಡಿಸಬೇಕು. ಇನ್ನು ಉದ್ದಿನ ತ್ಯಾಗ, ಉದ್ದಿನ ಬೇಳೆಯನ್ನ ಬಿಟ್ಟಿದ್ರೆ ಗೋದಾನವನ್ನು ಮಾಡಬೇಕು. ಧಾತ್ರಿ ಸ್ನಾನ ಮಾಡ್ತಿದ್ರೆ ಧಾತ್ರಿ ಫಲದಿಂದ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಅಂತ ನಾವು ಹೇಳ್ತೀವಲ್ಲ, ಆ ಬೆಟ್ಟದ ನೆಲ್ಲಿಕಾಯಿಯಿಂದ ಸ್ನಾನವನ್ನ ಮಾಡಿದ್ರೆ ದಿನ 4 ತಿಂಗಳು ಅದಕ್ಕೆ ವಿಶೇಷವಾಗಿ ಸುವರ್ಣ ದಾನವನ್ನ ಮಾಡಬೇಕು. ಧಾನ್ಯವನ್ನ ಬಿಟ್ಟಿದ್ರೆ ಧಾನ್ಯವನ್ನೇ ದಾನವನ್ನಾಗಿ ನೀಡಬೇಕು. ಭೂಮಿಯಲ್ಲಿ ಮಲಗಿದ್ರೆ 4 ತಿಂಗಳು ವಿಶೇಷವಾಗಿ ಶಯ್ಯಾದಾನವನ್ನ ನೀಡಬೇಕು, ಹಾಸಿಗೆಯನ್ನು ದಾನ ಕೊಡಬೇಕು ಬ್ರಾಹ್ಮಣರಿಗೆ. ನಿತ್ಯ ಸ್ನಾನವನ್ನ 1 ದಿವಸನೂ ತಪ್ಪದೇ ಸ್ನಾನವನ್ನ ಮಾಡೋದು ಘೃತದಾನದಿಂದ ಪರಿಹಾರ ಆಗತ್ತೆ, ಅದು ಉದ್ಯಾಪನಾ ವಿಧಿ ಅಂತ ಹೇಳಿದ್ದಾರೆ. ದೀಪ ವ್ರತ ಮಾಡಿದ್ರೆ ಸುವರ್ಣ ದೀಪವನ್ನು ಕೊಡಬೇಕು, ಶಾಖ ವ್ರತಕ್ಕೆ ಶಾಖ ದಾನವನ್ನು ಮಾಡಬೇಕು, ಸುವರ್ಣ ದಾನವನ್ನು ಮಾಡಬೇಕು. ತಾಂಬೂಲವನ್ನ ಬಿಟ್ಟಿದ್ರೆ 4 ತಿಂಗಳು ವಿಶೇಷವಾಗಿ ಹಿರಣ್ಯ ಸಮೇತವಾಗಿ ಕರ್ಪೂರವನ್ನು ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ ತಸ್ಯಾಗ್ರೇಕೆ ಕುರುವಂತಿ ಯಥೋ ವಿಷ್ಣುಸ್ತು ಪಾಪ. ಪದ್ಮಪುರಾಣ ನಮಗೆ ಉತ್ತರಖಂಡದಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ದಾನಗಳನ್ನ ಮಾಡೋದ್ರಿಂದ ಭಗವಂತನ ವಿಶೇಷ ಕೃಪೆಯನ್ನ ಪಡೀಲಿಕ್ಕೆ ಸಾಧ್ಯ. ಭಗವಂತ ಬಹಳ ಕರುಣಾಳು, ನೀವು ಸ್ವಲ್ಪ ಇಟ್ಟರೂ ಭಗವಂತ ಬಹಳ ತೃಪ್ತಿ ಪಡ್ತಾನೆ. ಅದಕ್ಕೆ ಅವನಿಗೆ ಕರುಣಾ ಸಮುದ್ರ, ಆಂಜನೇಯ ವರದ, ಅಕ್ರೂರ ವರದ ಅಂತ ನಾವೆಲ್ಲ ಸ್ಮರಣೆ ಮಾಡ್ತೀವಲ್ಲ. ಕಾರಣ ಏನು ಅಂದ್ರೆ, ಭಗವಂತ ನೀವು ಅವನ ಮುಂದೆ ಇಟ್ಟರೆ ಸಾಕು, ಭಗವಂತ ಪ್ರೀತಿಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ. ಅದಕ್ಕೆ ನಮ್ಮ ವಾದಿರಾಜಸ್ವಾಮಿಗಳು ಒಂದು ಮಾತು ಹೇಳಿದ್ದಾರೆ, ಅಂದ್ರೆ ಅಷ್ಟು ಭಗವಂತ ಕರುಣಾಳು. ತುಷ್ಟನಹುದೋ ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟೆನ್ನದೆ ಸಕಲೇಷ್ಟಂಗಳ ಕೊಟ್ಟು ಕಾವನು ಶಕ್ರನಿಗೆ ತ್ರಿವಿಷ್ಟವ ಪಟ್ಟ ಕಟಿದವ. ಅಂದ್ರೆ ಭಗವಂತ ಅತ್ಯಂತ ಕರುಣಾಳು. ಅಂತಹ ಭಗವಂತನ ಮುಂದ್ರೆ ನೀರನ್ನಾಗ್ಲಿ ತುಳಸಿ ದಳವನ್ನಾಗ್ಲಿ ಬಿಂದು ಗಂಗೋದಕ ಅಂತ ಹೇಳಿದ್ದಾರೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಅಷ್ಟು ಸಮರ್ಪಣೆಯನ್ನ ಮಾಡಿದ್ರೂ ಸಾಕು ಭಗವಂತ ಸಂತೋಷವಾಗಿ ಸ್ವೀಕಾರವನ್ನ ಮಾಡ್ತಾನೆ. ಹಾಗಾಗಿ ಈ ಎಲ್ಲ ದಾನಗಳನ್ನ ನೀಡಬೇಕು. ಕೊನೆ ದಿವಸ ವಿಶೇಷವಾಗಿ ಉದ್ಯಾಪನೆಯನ್ನ ಮಾಡಬೇಕು. ಉದ್ಯಾಪನೆ ಮಾಡಬೇಕಾದ್ರೆ ಈ ದಾನಗಳನ್ನೆಲ್ಲ ನೀಡಬೇಕು ಅಂತ ಹೇಳಿದ್ದೀನಿ. ಹೇಗ್ ಮಾಡಬೇಕು ವಿದ್ಯಾಪನಾ ವಿಧಿ ಅಂತ ಕೇಳಿದ್ರೆ, ಉಪವಾಸ ಪ್ರಕರ್ತವ್ಯೋ ಹ್ಯ ಅಧಿವಾಸರೆ ಸೌವರ್ಣೀಂ ಪ್ರತಿಮಾಂ ಕೃತ್ವ ವಿಷ್ಣು ರಮಿತ ತೇಜಸ ಗರುಡೇನ ಸಮಾಯುಕ್ತಂ ಸ್ಥಾಪಯೇತ್ ಕಲಶೋಪರಿ ಅಂತ ಹೇಳಿದ್ದಾರೆ. ಅಂದ್ರೆ ಕಲಶದ ಮೇಲೆ ಕೂತಿರುವಂತಹ ಗರುಡಾರೂಢನಾಗಿರುವಂತಹ ಭಗವಂತನ ಹರಿಯ ಮೂರ್ತಿಯನ್ನ ಸುವರ್ಣದಿಂದ ಮಾಡಿಸಿ ಅನೇಕ ಋಕ್ಕುಗಳಿಂದ ಭಗವಂತನಿಗೆ ವಿಷ್ಣು ಗಾಯತ್ರಿ ಮಂತ್ರದಿಂದ ವಿಷ್ಣು ಗಾಯತ್ರಿ ತದ್ದ ದಶಾಂಶೇನ ವಾಗ್ಯತಃ ಹೋಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಪಾಯಸಂ ಜುಹುಯಾತ್, ಪಾಯಸವನ್ನು ಮಾಡಿ ಹೋಮವನ್ನು ಮಾಡಬೇಕು. ವಿಶೇಷವಾಗಿ ಅತಿಥಿಗಳಿಗೆ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು, ಭೋಜನವನ್ನು ಮಾಡಿಸಬೇಕು, ನಿಷ್ಕಾಮನೆಯಿಂದ ಆ ಮೂರ್ತಿಯನ್ನ ದಾನವನ್ನಾಗಿ ನೀಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಈ ಎಲ್ಲಾ ವಿಧಿ ಉದ್ಯಾಪನಾ ವಿಧಿಯ ಮೂಲ ಉದ್ದೇಶ ಏನು ಅಂದ್ರೆ ದಾನ ಮತ್ತು ಭಗವಂತನ ಸ್ಮರಣೆ. ಕಾಲಕಾಲಕ್ಕೆ ಭಗವಂತನ ಸ್ಮರಣೆ, ಎಲ್ಲ ಪದಾರ್ಥಗಳಲ್ಲಿ ಭಗವಂತನೇ ಇದ್ದು ನಮ್ಮಿಂದ ಈ ಎಲ್ಲ ಕೆಲಸಗಳನ್ನ ಮಾಡಿಸ್ತಿದ್ದಾನೆ ಅಂತ ಅನುಸಂಧಾನ. ಚೇತನಾಚೇತನ ಜಗತ್ತಿನೊಳು ಆತನನು ತಾನಾಗಿ ಲಕುಮಿ ನಾಥ ಸರ್ವರೊಳಿಪ್ಪ ತತ್ತ ದ್ರೂಪಗಳ ಧರಿಸಿ ಅಂತ ನಮ್ಮ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳದಂತೆ, ಚೇತನ ಅಚೇತನ ಎಲ್ಲ ಪದಾರ್ಥಗಳಲ್ಲಿ ಭಗವಂತನೇ ನಿಂತು
ಕಾರ್ಯ ಕಾರಣ ಕರ್ತ ಆಗಿ ಎಲ್ಲ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ಅನುಸಂಧಾನ ಪೂರ್ವಕವಾಗಿ ಬ್ರಾಹ್ಮಣರಿಗೆ ಆ ದಾನವನ್ನು ಯಥಾಶಕ್ತಿಯಾಗಿ ನೀಡಬೇಕು. ಆಗ ಚಾತುರ್ಮಾಸದ ವಿಶೇಷವಾದ ಉದ್ಯಾಪನೆ ಮಾಡಿರುವಂತಹ ಫಲ ಬರುತ್ತೆ. ಅಂದರೆ ಕಾರ್ತೀಕ ದ್ವಾದಶಿಯ ನಂತರ ಅಂತ ಹೇಳಿದ್ದಾರೆ. ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಈ ಉದ್ಯಾಪನ ವಿಧಿ. ಅದರಲ್ಲೂ ವಿಶೇಷವಾಗಿ ಚಾತುರ್ಮಾಸ್ಯವನ್ನು ಎಲ್ಲರೂ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು.